ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ದಿನಪತ್ರಿಕೆಯಲ್ಲಿ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂ ಅಪ್ಡೇಟ್ ಬಂದಿರುತ್ತೆ ಅದೇನಂತಂದು ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಇಂದಿನ ಒಂದು ದಿನಪತ್ರಿಕೆಯಲ್ಲಿ ಶಿಕ್ಷಕರ ಬಡ್ತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆರರಿಂದ ಎಂಟನೇ ತರಗತಿ ನೇಮಕಕ್ಕೆ ಅದೇ ಪರೀಕ್ಷೆ ಕೂಡ ಅನ್ವಯ ಆಗುತ್ತೆ ಅಂತಂದು ಹೇಳ್ತಾರೆ ಮತ್ತು ಏನಂತಾರೆ ಅಂದರೆ ನೇಮಕಾತಿ ನಿಯಮ ಪ್ರಕಟ ಅಂತಂದು ಕೂಡ ಹೇಳ್ತಾರೆ ಈಗಾಗಲೇ ನಾವು ಎರಡು ದಿವಸಗಳ ಹಿಂದೆ ಏನಂದರೆ ಸಿ ಆ್ಯಂಡ್ ಆರ್ ರೂಲನ್ನು ಬಿಡುಗಡೆ ಮಾಡಿದರು ಅದನ್ನು ನಿನ್ನೆ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದೆ ಅದರಲ್ಲಿರುವಂಥ ನಿಯಮಗಳು ಮತ್ತು ಸಬ್ಜೆಕ್ಟ್ ವೈಸ್ ಕೈ ಬಿಟ್ಟಿರುವಂಥ ವಿಷಯ ಮತ್ತು ಯವರೇಸ್ ತೆಗೆದುಕೊಂಡಂಥ ವಿಷಯ ಎಲ್ಲವನ್ನು ಕೂಡ ನಾನು ಹೇಳಿದ್ದೀನಿ ನಿಮಗೆಲ್ಲರಿಗೂ ಕೂಡ ಅದೊಂದು ಮನವರಿಕೆ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಇವಾಗ ಇಂದಿನ ಒಂದು ದಿನಪತ್ರಿಕೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿ ನೋಡಿ ಇಲ್ಲಿ ಏನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಹದಿನೈದು ಸಾವಿರ ಒಂದು ನೇಮಕ ಮಾಡಿಕೊಳ್ಳುವುದಾಗಿ ಇತ್ತೀಚೆಗಷ್ಟೇ ಘೋಷಿಸಿದ್ದ ಶಿಕ್ಷಣ ಇಲಾಖೆ ಈ ಸಂಬಂಧ ಹೊಸದಾಗಿ ವೃಂದ ಮತ್ತು ನೇಮಕ ಖಾತಿ ನಿಯಮ ರೂಪಿಸಿ ಬಿಡುಗಡೆ ಮಾಡಿದೆ ಆರರಿಂದ ಎಂಟನೇ ತರಗತಿ ಬೋಧಕರ ನೇಮಕಕ್ಕೆ ಇದು ಅನ್ವಯಿಸಲಿದೆ ಅಂತಂದು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದರಿಂದ ನಿಮ್ಗೆ ಗೊತ್ತಾಯಿತು ಅನ್ಕೊಂತೀನಿ ನಾನು ಈಗ ಏನಂದರೆ ಆರರಿಂದ ಎಂಟು ಮಾತ್ರ ನೇಮಕ ಮಾಡ್ತಾರೆ ಒನ್ ಟು ಫಿಫ್ತ್ ಸದ್ಯಕ್ಕೆ ಆಗೋದಿಲ್ಲ ಅಂದರೆ ತುಂಬ ಜನ ನಿನ್ನೆಯಿಂದ ನನಗೆ ತುಂಬ ಬರ್ತಾ ಇವೆ ಅಂದರೆ ಒನ್ ಟು ಫಿಫ್ತ್ ಕಾಲ್ ಆಗುತ್ತಾ ಮತ್ತು ಡಿ ಎಡ್ನಲ್ಲಿ ಸಬ್ಜೆಕ್ಟ್ ಒಂದು ರೀತಿ ಇದೆ ಮತ್ತು ಇವಾಗ ಟಿ ಇ ಟಿಯಲ್ಲಿ ಒಂದು ರೀತಿ ಬರೆದಿದ್ದೇವೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಮತ್ತು ಡಿಗ್ರಿಲಿ ಒಂದೊಂದು ರೀತಿ ಇದೆ ಸೊ ನೋಡಿ ಎಲ್ಲವಕ್ಕೂ ಕೂಡ ಇವಾಗ ಆನ್ಸರ್ ಮಾಡ್ತೀನಿ ಅಂತಂದು ಹೇಳ್ತಾ ಮೊದಲಿಗೆ ಈ ಒಂದು ಪತ್ ಟ್ರಿಕಾ ಪ್ರಕಟಣೆ ನೋಡಿಬಿಟ್ಟು ನಂತರ ನಿಮ್ಮ ಕಾಮೆಂಟ್ಗಳನ್ನು ನಾನು ಹೇಳ್ತೇನೆ ಅವ್ರಿಗೆ ಏನು ಅಂತಂದು ಯಾಕಂದರೆ ಅಲ್ಲಿ ಹೇಳೋದಕ್ಕೆ ಕೂಡ ಸರಿಯಾಗೋದಿಲ್ಲ ನಿನ್ನೆಯಿಂದ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರು ಸೊ ಅವರಿಗೂ ಕೂಡ ಒಂದಿಷ್ಟು ಏನಂದರೆ ಸಲಹೆಯನ್ನು ನಾನು ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ನೋಡಿ ಇಲ್ಲಿ ಏನಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹೊಸ ನಿಯಮ ರೂಪಿಸಿದ್ರು ಏನಂದರೆ ಡಿಸ್ಕ್ರಿಪ್ಟಿವ್ ಬರೀಬೇಕು ಅಂತಂದು ಹೇಳಿದ್ರಲ್ಲ ಸೊ ಅದೇ ಒಂದು ನಿಯಮದ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಈ ಪರೀಕ್ಷೆಗಳು ನಡಿತು ಮತ್ತು ಕೆಲವೊಂದಿಷ್ಟು ಜನ ಏನು ಕೇಳ್ತಾ ಇದ್ರು ಅಂತಂದರೆ ಸೆಕೆಂಡ್ ಪೇಪರಲ್ಲಿ ಶೇಕಡ ಐವತ್ತರಷ್ಟು ಅಂ ಅಂಕಗಳನ್ನು ಮತ್ತು ತರ್ಡ್ ಪೇಪರ್ನಲ್ಲಿ ಅರುವತ್ತು ಅಂಕಗಳನ್ನು ಪಡ್ಕೋಬೇಕು ಕನ್ನಡ ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತಲ್ಲ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಆ ಒಂದು ಪತ್ರಿಕೆಯಲ್ಲಿ ಅರವತ್ತು ಅಂಕಗಳನ್ನು ಪಡೀಬೇಕು ಅಂತಂದಿತ್ತು ಲಾಸ್ಟ್ಗೆ ಒಂದು ನಿಯಮ ಈ ವರ್ಷ ಏನಾದರೂ ಚೇಂಜ್ ಮಾಡಿದಾರಾ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಏನು ಮಾಹಿತಿ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಆಗಲಿ ಇರೋದಿಲ್ಲ ಸ್ನೇಹಿತರೆ ಸೊ ಏನಂತಂದ್ರೆ ಅದನ್ನ ಇವಾಗ ಈಗಾಗಲೇ ಎಷ್ಟು ಗೊಂದಲಗಳು ಕೂಡ ಉಂಟಾಗಿವೆ ಯಾಕಂತಂದರೆ ಎರಡು ಗಂಟೆಯಲ್ಲಿ ನೂರು ಅಂಕಗಳ ಡಿಸ್ಕ್ರಿಪ್ಟಿವ್ ಬರೆಯೋದು ಒಂದು ಸುಲಭದ ಮಾತಲ್ಲ ಸೊ ಅದಕ್ಕೆ ಎಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಓವರ್ ಆಲ್ ಪರ್ಸೆಂಟೇಜ್ ಹಿಡಿರಿ ಅಂತಂದು ತುಂಬ ಜನ ವಾದವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಆ ಒಂದು ದೃಷ್ಟಿಯಿಂದಲೇ ಇರಬಹುದು ನೋಡೋಣ ಅಂದ್ರೆ ನೋಟಿಫಿಕೇಶನ್ ಆದಾಗ್ಲೇ ನಮಗೆ ಗೊತ್ತಾಗುತ್ತೆ ಯಾವ ಒಂದು ಪತ್ರಿಕೆಯಲ್ಲಿ ಎಷ್ಟು ಅಂಕಗಳನ್ನು ಪಡಿಬಿ ಬೇಕು ಯಾವ ರೀತಿ ಕಡ್ಡಾಯವಾಗಿ ಮಾಡ್ತಾರ ಅಂತ ನಮಗೆ ಗೊತ್ತಾಗುತ್ತೆ ಇವಾಗ ಏನಂತಂದ್ರೆ ಎಲ್ಲರ ಒಂದು ಏನು ಶಿಕ್ಷಕ ಅಭ್ಯರ್ಥಿಗಳ ಎಲ್ಲರ ಒಂದು ಬೇಡಿಕೆಗೇನೆ ಮನಿದು ಏನಂತಂದ್ರೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಈಗಾಗಲೇ ಸಬ್ಜೆಕ್ಟ್ ವೈಸ್ ಕೈಬಿಟ್ಟು ಎವರೇಜ್ ಫಿಫ್ಟಿ ಪರ್ಸೆಂಟ್ ಮಾಡಿದ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಎಕ್ಸಾಮ್ಗೆ ಏನಂದ್ರೆ ಅರ್ಹರಾಗಿರ್ತಾರ ಅಂತಂದು ಹೇಳಿದ್ರು ಮತ್ತೆ ಇನ್ನೊಂದು ವಿಷಯನೂ ಕೂಡ ಅಲ್ಲಿ ನೋಟಿಫಿಕೇಶನ್ ಹೇಳಿದ್ದಾರೆ ನೀವು ನೋಡಿರಬೇಕು ಒ ಬಿ ಸಿ ಎಸ್ ಸಿ ಎಸ್ ಟಿ ಏನಿದ್ದಾರೆ ಒ ಬಿ ಲಿ ಬರುವಂತಹ ಟು ಎ ಆಗಿರ್ಬೋದು ಟು ಬಿ ಆಗಿರ್ಬೋದು ಪ್ರವರ್ಗ ಒಂದು ಆಗಿರ್ಬೋದು ಇವರೆಲ್ಲರಿಗೂ ಕೂಡ ನಲವತ್ತು ಐದು ಪರ್ಸೆಂಟ್ ಆದರೂ ಕೂಡ ನೀವು ಏನಂದರೆ ಎಕ್ಸಾಮ್ಗೆ ಅರ್ಹರಾಗಿರ್ತೀರ ಅಂದರೆ ಇವಾಗ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಅಲ್ಲಿ ಐವತ್ತು ಆಗಬೇಕಂತಂದು ಏನಿಲ್ಲ ಜನರಲ್ ಮೆರಿಟ್ನವರಿಗೆ ಮಾತ್ರ ಐವತ್ತು ಪರ್ಸೆಂಟ್ ಇದೆ ಸೊ ಉಳಿದಂತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾರು ಬರ್ತಿರಲ್ಲ ಅವರೆಲ್ಲರೂ ಕೂಡ ನಲವತ್ತೈದು ಪರ್ಸೆಂಟ್ ಆದರೂ ಕೂಡ ನೀವು ಎಕ್ಸಾಮನ್ನು ಬರೀತೀರ ನಾನು ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ನಿಮಗೆ ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿರ್ತೀನಿ ಇವತ್ತಿನ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಾನು ಅದೇ ಹೇಳಿದೆ ಸಿಕ್ಸ್ ಟು ಏರ್ತ್ ಮಾತ್ರ ಇವಾಗ ಸದ್ಯಕ್ಕೆ ನೇಮಕ ಆಗುತ್ತೆ ಒನ್ ಟು ಫಿಫ್ತ್ ನೇಮಕ ಆಗೋದಿಲ್ಲ ನೋಡಿ ಇಲ್ಲಿ ಒಂದು ಏನಂತಂದರೆ ಹೇಗಿರಲಿದೆ ಪರೀಕ್ಷೆ ಅಂತಂದು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಈ ಹಿಂದೆ ನೇಮಕವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕರ್ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರಲ್ಲಿ ಈ ಎಪ್ಪತ್ತೈದು ಸಾವಿರ ಶಿಕ್ಷಕರು ಪದವಿಯನ್ನು ಪೂರೈಸಿದ್ದಾರೆ ಅದೇ ಅವ್ರಿಗೆ ಏನಂದರೆ ಅವ್ರಿಗೆ ಒಂದು ಪ್ರಮೋಷನ್ ಕೊಡಲಿಕ್ಕೆ ಯಾವ ರೀತಿ ಅಂತಂದರೆ ಮೊದಲಿಗೆಲ್ಲ ಏನಂದರೆ ಸರ್ವಿಸ್ ಆಗಿಬಿಟ್ಟು ಒಂದು ಹತ್ತು ವರ್ಷ ಹದಿನೈದು ವರ್ಷ ಸರ್ವಿಸ್ ಆಗಿಬಿಟ್ಟು ಅವರು ಬಿ ಎ ಅಥವಾ ಬಿ ಎಡ್ ಮಾಡಿಬಿಟ್ಟಿದ್ರೆ ಅವರಿಗೆ ಡೈರೆಕ್ಟಾಗಿ ಏನಂದರೆ ಪ್ರಮೋಷನನ್ನು ಕೊಡ್ತಾ ಇದ್ರು ಸೊ ಆದರೆ ಇವಾಗ ಹಾಗಲ್ಲ ಅವ್ರಿಗೂ ಕೂಡ ಏನಂದರೆ ಒಂದು ಪರೀಕ್ಷೆಯ ಮೂಲಕವೇ ಅವರನ್ನು ಅಂದರೆ ಇವಾಗ ಅಂದರೆ ಮೂವತ್ತ್ಮೂರು ಮತ್ತು ಅರವತ್ತೇಳು ಅಂತಂದು ಈ ರೀತಿ ಅರವತ್ತೇಳು ಪರ್ಸೆಂಟ್ ಏನಂದರೆ ನೇಮಕಾತಿ ಅಥವಾ ಪರೀಕ್ಷೆ ಪದ ಪರೀಕ್ಷೆಗಳ ಮೂಲಕ ಮಾಡ್ಕೊತೀವಿ ಮತ್ತು ಮೂವತ್ತ್ಮೂರು ಪರ್ಸೆಂಟ್ ಈಗಾಗಲೇ ಸೇವಾನಿರತ ಅಂದರೆ ಈಗಾಗಲೇ ಸೇವಾನಿರತರಾದಂತಹ ಶಿಕ್ಷಕರಿಗೆ ಬಡ್ತಿಯನ್ನು ಕೊಡೋದ್ರ ಮೂಲಕ ನಾವು ಶಿಕ್ಷಕರನ್ನು ತೆಗೆದುಕೊಂತೀವಿ ಅಂತಂದು ಈಗಾಗಲೇ ಸಿ ಎಂಡ್ ಆರ್ ಓಲಲ್ಲಿ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ನಾವೆಲ್ಲರೂ ಕೂಡ ನೋಡಿರ್ತೇವೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಆರರಿಂದ ಎಂಟನೇ ತರಗತಿಯಲ್ಲಿ ಈವಾಗ ಒಟ್ಟು ಐವತ್ತೆರಡು ಸಾವಿರದ ಆರುನೂರ ಮೂವತ್ತು ಹುದ್ದೆಗಳು ಖಾಲಿ ಇವೆ ಅದರಲ್ಲಿ ಶೇಕಡಾ ಅರವತ್ತೇಳು ನೇರ ನೇಮಕಾತಿ ಮತ್ತು ಶೇಕಡಾ ಮೂವತ್ತ್ಮೂರು ಸೇವಾನಿರುತ್ತೆ ನೇಮಕಾತಿ ಮಾಡಲು ನಿರ್ಧರಿಸಿದೆ ನೋಡಿ ಇವಾಗ ಏನಂದರೆ ಪ್ರೆಸೆಂಟ್ ಹುದ್ದೆಗಳ ಸಂಖ್ಯೆ ಸಿಕ್ಸ್ ಟು ಇಯರ್ ಟೆಸ್ಟ್ ಖಾಲಿ ಇವೆ ಅಂದರೆ ಐವತ್ತೆರಡು ಸಾವಿರದ ಆರುನೂರ ಮೂವತ್ತು ಹುದ್ದೆಗಳು ಇರ್ತವೆ ಸೊ ಅಲ್ಲಿ ಏನಂದರೆ ಹದಿನೈದು ಸಾವಿರ ಶಿಕ್ಷಕರನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಈಗ ಆಲ್ರೆಡಿ ತೊಗೊತೀವಿ ಅಂತಂದು ಎಲ್ಲ ಒಂದು ಏನಂದರೆ ಮೊನ್ನೆನೇ ನೋಟಿಫಿಕೇಶನ್ ಅಂದರೆ ಒಂದು ಏನು ಪಂಪ್ಲೇಟ್ ಟೈಪ್ ಮಾಡಿಬಿಟ್ಟು ಒಂದು ಬಿಸಿ ನಾಗೇಶ್ ಶಿಕ್ಷಣ ಸಚಿವರ ಒಂದು ಟ್ವಿಟ್ಟಲ್ಲಿ ಕೂಡ ಟ್ವೀಟ್ ಮಾಡಿದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಅದನ್ನು ಅದ್ರ ಬಗ್ಗೆ ನಾವು ಒಂದು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನೀವೆಲ್ಲರೂ ಕೂಡ ನೋಡಿದಿರ ಅಂತ ಅನ್ಕೊಂತೀನಿ ಸಿ ಎಂಡ್ ಆರ್ ರೂಲಲ್ಲಿ ಅದೇ ಹೇಳಿದೆ ನಾ ಶೇಕಡ ಅರವತ್ತೇಳರಷ್ಟು ನೇಮಕಾತಿ ಮತ್ತು ಶೇಕಡಾ ಮೂವತ್ತ್ ಮೂರರಷ್ಟು ಈಗಾಗಲೇ ಹುದ್ದೆಯಲ್ಲಿರುವಂತಹ ಶಿಕ್ಷಕರಿಗೆ ಪ್ರಮೋಷನ್ ಕೊಡುವುದರ ಮೂಲಕ ನಾವು ತುಂಬಿಕೊತೇವೆ ಅಂತಂದು ಹೇಳಿದ್ರು ಸೊ ನೋಡಿ ಇಲ್ಲಿ ಐವತ್ತೆರಡು ಸಾವಿರದ ಆರುನೂರ ಮೂವತ್ತು ಹುದ್ದೆಗಳಲ್ಲಿ ಅರವತ್ತೇಳು ಪರ್ಸೆಂಟ್ ಏನಂದ್ರೆ ಶಿಕ್ಷಕರು ಹೊಸ ನೇಮಕಾತಿ ಆಗುತ್ತೆ ಮತ್ತೆ ಮೂವತ್ತ್ ಪರ್ಸೆಂಟ್ ಅವರಿಗೆ ತೆಗೆದುಕೊಂಡು ಅವರಿಗೆ ಒಂದಿಷ್ಟು ಎಕ್ಸಾಮ್ಗಳ ಮೂಲಕನೇ ಮಾಡ್ತೇವೆ ಅಂತಂದು ಕೂಡ ಇಲ್ಲಿ ಹೇಳ್ತಾರೆ ಸ್ನೇಹಿತರೆ ನಿಮಗೆ ಇವಾಗ ಕ್ಲಿಯರ್ ಆಯಿತು ಅನ್ಕೊಂತೀನಿ ನಾನು ಏನು ನಮ್ಮ ಒಂದು ರಾಜ್ಯದಲ್ಲಿ ಆರರಿಂದ ಎಂಟನೇ ತರಗತಿಗೆ ಖಾಲಿ ಇದ್ದ ಹುದ್ದೆಗಳ ಸಂಖ್ಯೆ ಐವತ್ತೆರಡು ಸಾವಿರದ ಆರುನೂರ ಮೂವತ್ತು ಅದರಲ್ಲಿ ಇವಾಗ ಕೇವಲ ಹದಿನೈದು ಸಾವಿರ ಮಾತ್ರ ತುಂಬ್ತಾ ಇದ್ದಾರೆ ಮತ್ತು ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಅವ್ರಿಗೆ ಪ್ರಮೋಷನ್ ಕೊಟ್ಬಿಟ್ಟು ಮತ್ತೆ ಅಲ್ಲಿ ಪೋಸ್ಟ್ಗಳು ಉಳಿಕೆ ಆಗ್ತವೆ ಮತ್ತು ಏನಂದರೆ ಈ ಹದಿನೈದು ಸಾವಿರದಲ್ಲಿ ಅದೇ ಲಾಸ್ಟ್ ಎಷ್ಟು ಹತ್ತು ಸಾವಿರ ಕರೆದಾಗ ಬರೀ ಎರಡು ಸಾವಿರದ ಮೂರುನೂರು ಶಿಕ್ಷಕರು ನಮಗೆ ಸಿಕ್ಕರು ಅಂತಂದು ಎಂಬ ಒಂದು ಮಾತನ್ನು ಕೂಡ ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆ ಹೊರಪಡಿಸಿತ್ತು ಸೊ ಆದರೆ ಈ ಈ ಸಾರಿ ಹಾಗೆ ಆಗೋದಿಲ್ಲ ಯಾಕಂತಂದರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಒಂದಿಷ್ಟು ಅಂಕಗಳನ್ನು ಕೈ ಬಿಟ್ಟಿದ್ದಾರೆ ಮತ್ತು ಒಂದಿಷ್ಟು ಅವಕಾಶಗಳು ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇದೆ ಯಾಕಂದ್ರೆ ಗಣಿತ ವಿಜ್ಞಾನ ಹೋಸ್ ಸರಿ ಸಿ ಬಿ ಮಾಡಿದವರಿಗೆ ಅವಕಾಶ ಇರಲಿಲ್ಲ ಮತ್ತು ಎಕನಾಮಿಕ್ಸ್ ಸೋಷಿಯಾಲಜಿ ಈ ರೀತಿ ಸಬ್ಜೆಕ್ಟ್ಗಳು ಅವಾಗ ಇರಲಿಲ್ಲ ಆದರೆ ಈ ವರ್ಷ ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಅಲ್ಲಿ ಏನು ಮಾಡಿದ್ದಾರೆ ಆ್ಯಡ್ ಮಾಡಿದ್ದಾರೆ ಸೊ ಅದಕ್ಕೆ ಏನಂದರೆ ಇಲ್ಲಿ ಶಿಕ್ಷಕರ ಏನಂತಂದರೆ ಈ ಸಾರಿ ಹದಿನೈದು ಸಾವಿರದಲ್ಲಿ ಟೆನ್ ತೌಸಂಡ್ ಪ್ಲಸ್ ಶಿಕ್ಷಕರವರಿಗೆ ಸಿಗಬಹುದು ಎಂಬ ಒಂದು ಏನಂತಂದರೆ ಊಹೆ ಕೂಡ ಇದೆ ಮತ್ತೇನಂತಂದರೆ ಇಲ್ಲಿ ಪ್ರಮುಖವಾಗಿ ಹೇಳಬೇಕಂತಂದ್ರೆ ಒಂದಿಷ್ಟು ವಿಷಯವಾರ ನೋಡಿದಾಗ ಹದಿನೈದು ಸಾವಿರ ಇದು ಹೆಚ್ಚಿನ ಒಂದು ಪ್ರಮಾಣ ಕೂಡ ಆಗುತ್ತೆ ಮತ್ತು ಇಲ್ಲಿ ಇದರಲ್ಲಿ ಹದಿನೈದು ಸಾವಿರದಲ್ಲಿ ಲ್ಯಾಂಗ್ವೇಜ್ನಲ್ಲಿ ಕನ್ನಡನೂ ಕೂಡ ಕಾಲ್ಫಾರ್ಮ್ ಆಗಬಹುದು ಯಾಕಂತಂದರೆ ಇಂಗ್ಲೀಷ್ ಕನ್ಫರ್ಮ್ ಖಂಡಿತ ಆಗುತ್ತೆ ಮತ್ತು ಇದರ ಜೊತೆಗೆ ಜೊತೆಗೆ ಕನ್ನಡನೂ ಕೂಡ ಕಾಲ್ಫಾರ್ಮ್ ಆಗ್ಬೋದು ಮತ್ತು ವಿಜ್ಞಾನ ಗಣಿತ ಆಗ್ಬೋದು ಮತ್ತು ಏನಂದರೆ ದೈಹಿಕ ಶಿಕ್ಷಣ ಮತ್ತು ಸಂಗೀತ ಆಗಿರಬಹುದು ಏಕೆಂದರೆ ದೈಹಿಕ ಶಿಕ್ಷಣ ತುಂಬ ವರ್ಷದಿಂದ ಕಾಲ್ ಕೂಡ ಆಗಿಲ್ಲ ಸೊ ಇಲ್ಲಿ ಹದಿನೈದು ಸಾವಿರ ಇದು ಪ್ರಮಾಣ ಒಂದು ಹೆಚ್ಚಿನ ಪ್ರಮಾಣದ ಒಂದು ಶಿಕ್ಷಕರ ಒಂದು ಸಂಖ್ಯೆನೇ ಅಂತಂದು ಹೇಳ್ಬೋದು ಅದಕ್ಕೆ ಇಲ್ಲಿ ವಿಷಯವಾರು ಒಂದಿಷ್ಟು ದೈಹಿಕ ಶಿಕ್ಷಣ ಆಗಿರ್ಬೋದು ಅಥವಾ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಉರ್ದು ಆಗಿರ್ಬೋದು ಅವುಗಳನ್ನು ಕೂಡ ಆ್ಯಡ್ ಮಾಡಬಹುದು ಮಾಡಬಹುದು ಎಂಬ ಒಂದು ಸೂಚನೆಗಳು ಸಿಗ್ತಾ ಇವೆ ನೋಡೋಣ ಸ್ನೇಹಿತರೆ ಯಾಕಂದರೆ ದೈಹಿಕ ಶಿಕ್ಷಣ ಒಂದು ಏನಂದರೆ ಒಂದು ಹತ್ತು ಹದಿನೈದು ವರ್ಷಗಳಿಂದ ಅವರ ನೇಮಕಾತಿ ಕೂಡ ಮಾಡ್ಕೊಂಡಿರಂಗಿಲ್ಲ ಸೊ ಅದಕ್ಕೆ ಅವರು ಕೂಡ ಏನಂದರೆ ನೇಮಕಾತಿ ಮಾಡಿ ನಮಗೂ ಕೂಡ ವಯೋಮಿತಿ ಮೀರ್ತಾ ಇದೆ ಅಂತ ತುಂಬ ಜನ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಅದು ಕೂಡ ಏನಂದ್ರೆ ಅವ್ರನ್ನೂ ಕೂಡ ಆ್ಯಡ್ ಮಾಡ್ಕೋಬಹುದು ಈ ಹದಿನೈದು ಸಾವಿರದಲ್ಲಿ ಯಾವ ಪೋಸ್ಟ್ ಏನು ಅಂತ ನಮಗೆ ಗೊತ್ತಾಗುತ್ತೆ ಅವಾಗ ನಾವು ನೋಡ್ಕೊಳ್ಳೋಣ ಅಂತಂದು ಹೇಳ್ತಾ ಇವತ್ತಿನ ಪತ್ರಿಕಾ ಪ್ರಕಟಣೆಯಲ್ಲಿ ನಾನು ಹೇಳಿದೆ ನಿಮಗೆ ಏನಂತಂದ್ರೆ ಆರರಿಂದ ಎಂಟು ಮಾತ್ರ ಏನಂದ್ರೆ ತುಂಬ್ತೇವೆ ಅಂತಂದು ಹೇಳ್ತಾರೆ ಮತ್ತೆ ಎಕ್ಸಾಮ್ ಬಗ್ಗೆ ಒಂದಿಷ್ಟು ಕೊಟ್ಟಿದ್ದಾರೆ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಿನ್ನೆ ಒಬ್ರು ಕಮೆಂಟ್ ಕೂಡ ಮಾಡಿದ್ರಿ ನಮ್ದು ಬಿಇ ಆಗಿದೆ ಇಂಜಿನಿಯರಿಂಗ್ ಮಾಡಿದೀವಿ ಟಿ ಇ ಟಿ ಪಾಸ್ ಆಗಿದ್ದೀವಿ ಮತ್ತು ನಾವು ಹೆಂಗೆ ಅಂದ್ರೆ ನೀವು ಕಂಪಲ್ಸರಿ ಬಿ ಎಡ್ ಆರ್ ಡಿ ಎಡ್ ಮಾಡಲೇಬೇಕು ಸರ್ ಯಾರಾದರೂ ಆಗಿರಲಿ ಅವರು ಡಿ ಎಡ್ ಮತ್ತು ಬಿ ಎಡ್ ಮಾಡಿಬಿಟ್ಟೇ ನೀವು ಟೀಚರ್ ಏನಂದರೆ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೆ ಆಗುತ್ತೆ ಯಾಕಂದರೆ ಪ್ರೊಫೆಷ್ನಲ್ ಕೋರ್ಸ್ ಇಲ್ಲದಂಗೆ ನಿಮಗೆ ಇಲ್ಲಿ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದು ನೋಟಿಫಿಕೇಶನ್ ಸಿ ಆ್ಯಂಡ್ ಆರ್ ರೂಲ್ ಏನಿದೆ ಅಲ್ಲ ಅದರಲ್ಲಿ ಕೂಡ ಇದೇ ನೀವು ಬೇಕಂತಂದರೆ ಓಪನ್ ಮಾಡಿ ನೋಡ್ಕೋಬಹುದು ಆ ಒಂದು ಏನಂದರೆ ಪಿ ಡಿ ಎಫನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಅದರ ಒಂದು ಲಿಂಕನ್ನು ಇಲ್ಲಿ ನಾನು ಏನಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನೀವು ಬೇಕಂತಂದರೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ನೇರ ಕಥೆಯ ಒಂದು ನಿಯಮ ಅಂತಂದು ಹೇಳ್ತಾರೆ ಶಿಕ್ಷಕರಾಗೋ ಬಯಸುವವರು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿಯಲ್ಲಿ ಪಡೆದಂಥ ಪಾಸ್ ಆಗಿರಬೇಕು ಅನಂತರ ಸರ್ಕಾರ ಏರ್ಪಡಿಸುವ ಸಿ ಇ ಟಿಯಲ್ಲಿ ಕೂಡ ಉತ್ತೀರ್ಣರಾಗಬೇಕು ಈ ಪ್ರಕ್ರಿಯೆ ಮುಗಿದ ಬಳಿ ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗುವುದು ಅಂತಂದು ಕೂಡ ಇಲ್ಲಿ ಹೇಳ್ತಾರೆ ಅದೇ ನಾನು ಹೇಳಿದೆ ಮೊದಲಿಗೆ ಟಿ ಇ ಟಿ ಸಿ ಇ ಟಿ ಅಲ್ಲಿ ಟಿ ಇ ಟಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮತ್ತೆ ಟಿ ಇ ಟಿಯಲ್ಲಿ ಟಿ ಇ ಟಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಐವತ್ತು ಪರ್ಸೆಂಟ್ ಮತ್ತೆ ಇಪ್ಪತ್ತು ಪರ್ಸೆಂಟ್ ನಮ್ಮ ಡಿಗ್ರಿಯಲ್ಲಿ ಪಡೆದಂಥ ಅಂಕಗಳು ಮತ್ತು ಹತ್ತು ಪರ್ಸೆಂಟ್ ನಮ್ಮ ಬಿ ಎಡ್ನಲ್ಲಿ ಪಡೆದಂಥ ಅಂಕಗಳು ಎಲ್ಲ ಎಲ್ಲವನ್ನು ಕ್ರೋಢೀಕರಣ ಮಾಡಿಬಿಟ್ಟು ನಮ್ಮ ಒಂದು ನೇಮಕಾತಿ ಕೂಡ ನಡೆಯುತ್ತೆ ಅಂತಂದು ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಹೇಳಿರ್ತಾರ ಅಂತಂದು ಹೇಳ್ಬೋದು ಸ್ನೇಹಿತರೆ ಮತ್ತು ಅದೇ ನಾ ಹೇಳಿದೆ ಸಬ್ಜೆಕ್ಟ್ ವೈಸ್ ಸೈನ್ಸ್ ಬಾಟನಿ ಮಾಡಿದ್ದೀವಿ ಅದು ಇದು ಅಂತ ನಿನ್ನೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನೋಡಿ ನೀವು ಈ ಏನಂದರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಬರೀಬೇಕಂದ್ರೆ ವಿಜ್ಞಾನ ವಿಷಯವಾರು ನೋಡಿದಾಗ ಎರಡು ಅಂಕ ಎರಡು ಸಬ್ಜೆಕ್ಟ್ಗಳಲ್ಲಿ ನೀವು ಪದವಿಯನ್ನು ಪಡೆದಿರಬೇಕು ಕಡ್ಡಾಯವಾಗಿ ಮತ್ತೆ ಅದೇ ಇಂಜಿನಿಯರಿಂಗ್ ಮಾಡಿದವರು ಬಿ ಎಡ್ ಆರ್ ಡಿ ಎಡ್ ಯಾವುದಾದ್ರೂ ಒಂದು ಟೀಚರ್ಗೆ ಸಂಬಂಧಪಟ್ಟಂತೆ ಪ್ರೊಫೆಷ್ನಲ್ ಕೋರ್ಸನ್ನು ಮಾಡಿರಬೇಕಾಗುತ್ತೆ ಇಲ್ಲಿ ಹೇಳಲಾಗತ್ತೆ ಮತ್ತೆ ಏನಂತಂದರೆ ಒಬ್ಬರು ಕಮೆಂಟ್ ಮಾಡಿದ್ರು ಡಿ ಎಡ್ನಲ್ಲಿ ನಂದು ವಿಜ್ಞಾನ ಇಂಗ್ಲೀಷ್ ಇದೆ ಮತ್ತು ಇವಾಗ ನಾನು ಯಾವ ಸಬ್ಜೆಕ್ಟಿಗೆ ಅಪ್ಲೈ ಮಾಡೋಕೆ ಬರುತ್ತೆ ಅಂತ ಆದರೆ ಡಿಗ್ರಿಯಲ್ಲಿ ಹಿಸ್ಟ್ರಿ ಇದೆ ಅಂತ ಏನೋ ಕಮೆಂಟ್ ಮಾಡಿದರು ನೋಡಿ ವಿಜ್ಞಾನ ಇಂಗ್ಲೀಷ್ ಮಾಡಿದವರು ಡಿ ಎಡ್ನಲ್ಲಿ ಬಿ ಎನಲ್ಲಿ ನಲ್ಲಿ ಕಂಪಲ್ಸರಿ ನೀವು ಇಂಗ್ಲೀಷ್ ಮಾಡಿರಬೇಕು ಆಪ್ಷನಲ್ ಇಂಗ್ಲೀಷ್ ಮಾಡಿದರೆ ಮಾತ್ರ ಇಂಗ್ಲೀಷ್ ಪೋಸ್ಟ್ಗೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಿ ನಿಮಗೆ ಸಮಾಜ ವಿಜ್ಞಾನ ಪೋಸ್ಟ್ ಅನ್ವಯ ಆಗೋದಿಲ್ಲ ಯಾಕಂದರೆ ನೀವು ಡಿ ಎಡ್ನಲ್ಲಿ ವಿಜ್ಞಾನ ಮತ್ತು ಇಂಗ್ಲೀಷ್ ಮಾಡಿದ್ರಿಂದ ನೀವು ಬಿ ಎಡ್ನಲ್ಲಿ ಆಪ್ಷನಲ್ ಇಂಗ್ಲೀಷ್ ಮಾಡಿದರೆ ಮಾತ್ರ ನಿಮಗೆ ಇಂಗ್ಲೀಷ್ಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ ಇಲ್ಲ ಅಂತಂದರೆ ನಿಮಗೆ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ಮಾಡಿದರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಯಾಕಂತಂದರೆ ನೀವು ಸೈನ್ಸ್ ಸ್ಟೂಡೆಂಟ್ ಇದ್ದರೆ ನೋ ಪ್ರಾಬ್ಲಮ್ ಆದರೆ ಈಗ ಆರ್ಟ್ಸ್ ಸ್ಟೂಡೆಂಟ್ಸ್ ಕೂಡ ಇಂಗ್ಲೀಷ್ ಮತ್ತು ವಿಜ್ಞಾನವನ್ನು ತೆಗೆದುಕೊಂಡಿರ್ತಾರೆ ಡಿ ಎಡ್ನಲ್ಲಿ ಸೊ ಅಂಥವ್ರು ಏನಾದರೂ ಡಿಗ್ರಿನಲ್ಲಿ ನೀವು ಆಪ್ಷನ್ ಇಂಗ್ಲೀಷ್ ಮಾಡಿದರೆ ನಿಮಗೆ ಸಿಕ್ಸ್ಟಿ ಇಯರ್ಸ್ ಅಪ್ಲೈ ಮಾಡಲಿಕ್ಕೆ ಇಂಗ್ಲೀಷ್ ಪೋಸ್ಟಿಗೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಅಂತಂದಿಲ್ಲಿ ಹೇಳಲಾಗುತ್ತೆ ಮತ್ತು ನೋಡಿ ಈ ಒಂದು ಏನಂದರೆ ಈ ಪತ್ರಿಕಾ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಮತ್ತೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈರಲು ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್